ಅರ್ಫು ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಹುಬ್ಬಳ್ಳಿಯ ಫೇಮಸ್ ಅಯೋಧ್ಯ ಹೋಟೆಲ್ ಅಲ್ಲಿದ್ದು ದೋಸೆ ಹೇಳ್ಕೊಡ್ತಾ ಇದ್ದೀನಿ. ಪೇಪರ್ ದೋಸೆ ಮಸಾಲೆ ದೋಸೆ ತೆಳುವಾಗಿ ಮಾಡ್ತಾರಲ್ಲ ಆ ದೋಸೆ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೆ ಅಂತ. ಇದನ್ನು ನನ್ನ ಫ್ರೆಂಡು ಮಮ್ಮಿ ಹೋಟೆಲ್ನಲ್ಲಿ ಹೋಗಿ ನೀವು ಹೇಗೆ ಮಾಡ್ತೀರಿ ಅಂತ ಕೇಳಿ ತಿಳ್ಕೊಂಡಿದ್ದನ್ನು ಅಕ್ಕಿ ನನಗೆ ಶೇರ್ ಮಾಡಿದ್ಲು. ನಾನು ಇವತ್ತು ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ತಗೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಒಂದು ಬಾಂಬೆ ರವ, ಒಂದು ಮೈದಾ ಹಿಟ್ಟು, ಒಂದು ಉದ್ದಿನಬೇಳೆ, ಇದಕ್ಕೆ 4 ಕಪ್ಪು ಅಕ್ಕಿ ಹಿಟ್ಟು. ನಾನು ಒಂದು ಸಣ್ಣ ವಾಟೆಯಿಂದ ತಗೊಂಡಿದ್ದೀನಿ. ನಾನು ಈಗ ಇದಕ್ಕೆ ಮೊದಲಿಗೆ ಉದ್ದಿನಬೇಳೆ ಮಾತ್ರ ನೆನೆಸ್ಕೊಳ್ಬೇಕು. ಒಂದು ತಾಸು 2 ತಾಸು ನಾನು 1 ಕಪ್ಪು ಉದ್ದಿನಬೇಳೆನ ನೆನೆಸ್ಕೊಂಡಿದ್ದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ರುಬ್ಕೊಂಡಾಗಿದೆ. ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆನ ರುಬ್ಕೊಂಡು ಆಗಿದೆ. ಇದಕ್ಕೆ ನಾವು ಮೊದಲಿಗೆ 1 ಕಪ್ಪಿನ ಮೇಲೆ 1 ಮುಷ್ಟಿಯಷ್ಟು ಬೊಂಬೆ ರವಾನ ಹಾಕ್ತಾ ಇದ್ದೀನಿ. 1 ಕಪ್ಪು ಮೈದಾ ಹಿಟ್ಟು, 4 ಕಪ್ಪು ಅಕ್ಕಿ ಹಿಟ್ಟು, ಇದನ್ನಿಷ್ಟನ್ನ ಮಿಕ್ಸ್ ಮಾಡೋಣ. ಇದನ್ನ ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಗಂಟಾಗಲ್ದಂಗೆ ಕಲಸ್ಕೋಬೇಕು. ನೋಡಿ ಈಗ ಇದು ಕಲಿಸಿ ಆಗಿದೆ. ನಾವೀಗ ರಾತ್ರಿ ಇದನ್ನು ಕಲಿಸಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಬೆಳಿಗ್ಗೆ ಇದಕ್ಕೆ ಏನು ಹಾಕಬೇಕು ಅನ್ನೋದನ್ನು ಬೆಳಿಗ್ಗೆ ಹೇಳ್ತೀನಿ. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಇದಕ್ಕೆ ನಾವೀಗ ರುಚಿಗೆ ಉಪ್ಪು, ಒಂದು ದೊಡ್ಡ ಈರುಳ್ಳಿನ ರುಬ್ಕೊಂಡಿದ್ದೀನಿ ನಾನು, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಮಸಾಲೆ ದೋಸೆ ಸ್ಮೆಲ್ ಕೊಡುತ್ತೆ. ಇದು ಈ ಈರುಳ್ಳಿ ರುಬ್ಬಿ ಹಾಕೋದ್ರಿಂದ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಸ್ಮೆಲ್ ಎಷ್ಟು ಘಮ ಘಮ ಅಂತ ಬರುತ್ತೆ ಅಲ್ಲ, ಈರುಳ್ಳಿ ಹಾಕೋದ್ರಿಂದ ಈ ಸ್ಮೆಲ್ ಬರುತ್ತೆ. ಇದಕ್ಕೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಈಗ ದೋಸೆ ಮಾಡಲು ಹಿಟ್ಟು ರೆಡಿಯಾಗಿದೆ. ಇದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪ್ ಆಗಿದೆ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.